ಮಲ್ಲಮ್ಮ ನಿನ್ ಮಗ ಬಿದ್ದಲ್ಲ ಜಲ್ದಿ ಬರ್ಬೇಕಂತ್ರಿನ ನಿನ್ ಮಗ ಬಿದ್ದಲ್ಲ ಅಂತ ಜಲ್ದಿ ಬರ್ಬೇಕಂತ್ರಿನ ಅಯ್ಯೋ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ಮೇಲೆ ನೀವು ಅಥವಾ ನಿಮ್ಮ ಪರಿವಾರದ ಸದಸ್ಯರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ನೀವು ಇನ್ಶೂರೆನ್ಸ್ ಕಂಪನಿಗೆ ತಿಳಿಸಲೇಬೇಕು. ಒಂದು ವೇಳೆ ನೀವು ನೆಟ್ವರ್ಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರೆ ನೀವು ಹಣ ಕಟ್ಟುವ ಅಗತ್ಯವಿಲ್ಲ. ನೀವು ಕೇವಲ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ತೋರಿಸಿದರಾಯಿತು ಮತ್ತು ನೀವು ಎಲ್ಲ ಆಸ್ಪತ್ರೆಯ ಬಿಲ್ಲನ್ನು ಸೈನ್ ಮಾಡಿ ಡಿಸ್ಚಾರ್ಜ್ ಆಗೋ ಮೊದಲು ಆಸ್ಪತ್ರೆಗೆ ಜಮಾ ಮಾಡಬೇಕು. ಒಂದು ವೇಳೆ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಾದರೆ ನೀವೇ ಹಣ ಕಟ್ಟಬೇಕು. ನಂತರ ಹಾಸ್ಪಿಟಲ್ ಬಿಲ್ಲನ್ನು ಇನ್ಶೂರೆನ್ಸ್ ಕಂಪನಿಗೆ ಸಬ್ಮಿಟ್ ಮಾಡಬೇಕು. ಅವರು ಎಲ್ಲ ಬಿಲ್ಲನ್ನು ಪರಿಶೀಲಿಸಿ ನಿಮಗೆ ಬಿಲ್ನ ಹಣ ಕೊಡ್ತಾರೆ. ನೀವು ಸಬ್ಮಿಟ್ ಮಾಡಿದ ಬಿಲ್ನ ಹಣ ನಿಮ್ಮ ಇನ್ಶೂರೆನ್ಸ್ ಕವರ್ಗಿಂತ ಹೆಚ್ಚಾದರೆ ಆ ಮೇಲಿನ ಹಣ ನಿಮಗೆ ದೊರೆಯದು. ನಾವು ಯಾವಾಗೂ ಅನ್ಕೋತಾ ಇದ್ವಿ ಬೇಕಾರ ಕೆಲಸಕ್ಕೆ ಯಾಕೆ ದುಡ್ಡು ಖರ್ಚು ಮಾಡಬೇಕಂತ. ನಾವು ಯಾವಾಗಲೂ ಬೇಮಾರ್ ಬೀಳಲ್ಲ, ಆದರೆ ಅಚಾನಕ್ಕೆ ಇದೆಲ್ಲ ಆಗೋಯ್ತು. ಇನ್ಶೂರೆನ್ಸ್ ಬಗ್ಗೆ ನಾ ಭಾಳ ತಿಳ್ಕೊಂಡೇನಿ, ಆದರೆ ಇದು ಭಾಳ ಒಳ್ಳೇದದ, ಇದು ಚಂದದ ರೀ. ಈ ಮಗು ಹುಟ್ಟಿದಾಗ ಖರ್ಚೆ ಎಲ್ಲ ಬೀಮಾ ಕಂಪ್ನಿದವರು ಕೊಟ್ಟಿತು. ಅದೆಲ್ಲ ಸರ್, ಈ ಕಾರ್ಡ್ RMP ಡಾಕ್ಟರ್ಗೆ ತಗೊಂಡು ತೋರಿಸಿದ್ರೆ ಇದು ಅಲ್ಲಿ ವರ್ತಿಸ್ತದ? ಈ ಕಾರ್ಡು ದವಾಖಾನೆಯಲ್ಲಿ ನಡೆಯುತ್ತೆ, ಆದರೆ RMP ಡಾಕ್ಟರ್ ಬಳಿ ನಡೆಯಲ್ಲ. ಅದಕ್ಕೂ ಒಂದು ಅರ್ಥವಿದೆ. ದವಾಖಾನೆಯಲ್ಲಿ ಏನಾದರೂ ದೊಡ್ಡ ರೋಗಗಳು ಬಂದರೆ ದವಾಖಾನೆಯಲ್ಲಿ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾರೆ. RMP ಲೋಕಲ್ ಡಾಕ್ಟ್ರು ಯಾವುದೇ ಸಣ್ಣ ರೋಗಗಳಿದ್ರೆ ಮಾತ್ರ ಚಿಕಿತ್ಸೆನ ಅವರು ನಿಮಗೆ ಕೊಡ್ತಾರೆ. ಆದರೆ ಯಾವುದಾದ್ರು ದೊಡ್ಡ ರೋಗ ಬಂದರೆ ದವಾಖಾನೆಗೆ ಹೋಗಬೇಕಾಗುತ್ತೆ, ಖರ್ಚು ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಈ ಕಾರ್ಡು ಬರೀ ದವಾಖಾನೆಯಲ್ಲಿ ನಡೆಯುತ್ತೆ. ಈಗ ನಾವು ಚಿಕ್ಕ ಚಿಕ್ಕ ರೋಗವನ್ನು ಇದರಲ್ಲಿ ಜೋಡಿಸಿದ್ರೆ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು, ಸ್ವಲ್ಪ ಹಣ ಹೆಚ್ಚಿಗೆ ಪಡಿಬೇಕಾಗತ್ತೆ. ಹಾಗಾಗಬಾರ್ದು ಅಂದ್ಬಿಟ್ಟು ಇದನ್ನ ಬರೀ ದವಾಖಾನೆಗೆ ಮಾತ್ರ ಉಪಯೋಗಿಸ್ತಾ ಇದ್ದೀವಿ. ಇವಾಗ ಒಂದು ವರ್ಷ ಕಟ್ಟಿದ್ರೆ 500 ರೂಪಾಯಿ ಆಗತ್ತೆ. 10 ರೂಪಾಯಿಯನ್ನು ನಾವು ಒಂದು ವರ್ಷ ಕಟ್ಟಿದ್ರೆ ಸಾಕಾ ಅಥವಾ ನಾವು ಪ್ರತಿ ವರ್ಷ ಕಟ್ಟಬೇಕಾ? ಲೋನ್ ತಗೊಂಡಾಗ ನೀವೇನ್ ಕಟ್ತೀರಿ? ಲೋನ್ ಫೀಸ್ ಮತ್ತೇನ್ ಕಟ್ತೀರಿ ನೀವು? ಇನ್ಶೂರೆನ್ಸ್ ಫೀಸ್. ಮುಂದಿನ ವರ್ಷ ಮತ್ತೊಮ್ಮೆ ತಗೊಂಡ್ರೆ ಲಕ್ಷ್ಮಮ್ಮನವರು 10,000 ಮತ್ತೆ ಕಟ್ತಿರಲ್ವೇ ಇನ್ಶೂರೆನ್ಸ್ ಫೀಸು? ಆ ವರ್ಷದ ಆ ವರ್ಷಕ್ಕೆ ಕಟ್ತಿರಲ್ವೇ? ಇದು 24 ಗಂಟೆಗೆ ಮಾತ್ರವಾ ಅಥವಾ 2-3 ಗಂಟೆ ಚಿಕಿತ್ಸೆಗೆ ಅಲ್ವಾ ಮೇಡಮ್? ಸಣ್ಣ ರೋಗವಿದ್ರೂ 24 ಗಂಟೆವರೆಗೆ ಇರಲೇಬೇಕು. ಖಂಡಿತವಾಗಿ 24 ಗಂಟೆ. ಬರೀ ಚಳಿ ಜ್ವರ ಬಂತು ಅಂದ್ಕೊಳ್ಳಿ, ಹೀಗೆ ಹೋಗಿ ಹಾಗೆ ಸೂಜಿ ಚುಚ್ಚಿಸ್ಕೊಂಡು ಮಾತ್ರೆ ತಗೊಂಡು ಕಡಿಮೆ ಆಗುತ್ತೆ. ಆದರೆ ಇಲ್ಲಂತೂ ಸ್ವಲ್ಪ ಜ್ವರ ಬಂದರೂ 24 ಗಂಟೆ ಇರಬೇಕಾಗತ್ತೆ. ಅದಕ್ಕೆ 24 ಗಂಟೆ ಖಂಡಿತವಾಗಿ ಇರಬೇಕಾಗತ್ತೆ ದವಾಖಾನೆಯಲ್ಲಿ. ಇಂಥ ಸಮಯದಲ್ಲಿ ದೊಡ್ಡ ರೋಗ ಬಂದ್ರೇ ನಿಲ್ಸೋದು, ದವಾಖಾನೆಯಲ್ಲಿ ಸುಮ್ಮನೆ ಅಮ್ಮ ಕೂತ್ಕೋ ಬೆಡ್ ಇದೆಯಲ್ಲ ಅಂತ ಮಲಗಿಸೋಲ್ಲ. ಹೌದೋ ಅಲ್ವೋ? ಅವ್ರ ಬಳಿ ತುಂಬಾ ಪೇಷಂಟ್ಸ್ ಬರ್ತಿರ್ತಾರೆ, ಅದಕ್ಕಾಗಿ 24 ಗಂಟೆ ಆದ್ಮೇಲೆ ವರ್ತಿಸ್ತದೆ. ವಾರ ವಾರ 10 ರೂಪಾಯಿ ಕಟ್ತೀವಲ್ಲ ಮೇಡಮ್, ಒಂದು ವರ್ಷದಲ್ಲಿ ಏನು ಆಗದಿದ್ರೆ ಆ ಹಣ ವಾಪಸ್ ಸಿಗುತ್ತಾ? ವಾರ ವಾರನು ನೀವು ದುಡ್ಡು ಕಟ್ತಾ ಹೋದ್ರೆ ವರ್ಷಕ್ಕೆ 500 ರೂಪಾಯಿ ಆಗುತ್ತೆ. ಒಂದು ವೇಳೆ ಈ ಒಂದು ವರ್ಷದಲ್ಲಿ ನೀವು ದವಾಖಾನೆನ ಉಪಯೋಗಿಸ್ಲಿಲ್ಲ ಅಂದ್ರೆ ಆ ಹಣ ನಿಮಗೆ ವಾಪಸ್ಸು ಸಿಗೋದಿಲ್ಲ. ಇದು ಹೇಗಂದ್ರೆ ಒಂದು ಇನ್ಶೂರೆನ್ಸ್ ತರ, ಎಲ್ಲ ಹಣ ಒಂದು ಕಡೆ ಜಮೆ ಆಗುತ್ತೆ. ಯಾವ್ಯಾವಾಗ ಯಾರಿಗೆ ಆಪತ್ತು ಬರುತ್ತೋ ರೋಗ ಬರುತ್ತೋ ಅವ್ರಿಗೆ ನಾವು ಹಣವನ್ನ ಕೊಡ್ತಾ ಹೋಗ್ತೀವಿ. ನಾವೇನ್ ಅನ್ಕೊಲತ್ತೇವಮ್ಮ, ನಿಮ್ಗೆ ಸಹಾಯ ಮಾಡ್ಬೇಕಲ್ತೇವ್. ಒಂದ್ ವರ್ಷಗೆ 500 ರೂಪಾಯಿ ಕಟ್ಟ್ರಿ, ನಿಮ್ಗೆ ಏನಾಗಿಲ್ಲ ರೈಟಾ? 2ನೇ ವರ್ಷ 500 ಕಟ್ಟಿರಿ, 1,000 ರೂಪಾಯಿ ಹೋಯ್ತು, ಏನಾಗಿಲ್ಲ. 3ನೇ ವರ್ಷ ಆಗಿಲ್ಲತ್ತದ, ಕಂಪಲ್ಸರಿ ಆಯ್ತದಮ್ಮ. ನನಗಾಗಲಿ ನಿನಗಾಗಲಿ ಹೇಳಕ್ ಬರಲ್ದು. ಆಯ್ತದ ಆಗಲ್ದಮ್ಮ? ಆಯ್ತದ ಆಗಲ್ದ? ನಾವೇನ್ ಹೇಳ್ತೇವ, 1,000 ರೂಪಾಯಿ ನೀವು ಕಟ್ಟಿರಿ, ಕಟ್ಕೆ ನಿಮ್ಗೆ ಇನ್ನ
ಇಪ್ಪತ್ತು ಸಾವಿರ ತನಕ ಸಿಗ್ಲತ್ತಾವ ನಿಮಗೆ? ಸಿಗ್ಲತ್ತಾವ ಇಲ್ಲಮ್ಮ? ಒಂದು ಸಾವಿರ ಅಂದ್ರೆ ಓಕೆ, ನಿಮ್ಗೆ ತರಸಾಗ್ಲತ್ತಾವ ಕರೆಕ್ಟ್, ನಿಮ್ಗೆ ವಾಪಸ್ ಬಂದಿಲ್ಲ. ಈಗೊತ್ತು ಒಂದು ಸಾವಿರ ಹೋಗ್ಲತ್ತಾವ, ಕಡೆಗೆ ನಿಮ್ಗೆ 20,000 ಅಂದ್ರೆ ಅದೈತದ ಇಲ್ಲಮ್ಮ? ನಿಮ್ಗೆ ಆಸನ ಆಯ್ತದ ಇಲ್ಲ? ನಾ ಅದು ಕಷ್ಟ ಆಗಬಾರ್ದು, 20,000 ಕಟ್ಟಬೇಕಂದ್ರೆ ನಿಮ್ಗೆ ಜಡ ಆಯ್ತದ, ಅದು ಹೆಂಗನ ಮಾಡಿ ನಿರ್ಮೂಲನೆ ಮಾಡ್ಬೇಕಂತ ನಾವು ಅನ್ಕೊಲತ್ತೇವ. ದೂಸರೆ ಹಾಸ್ಪಿಟಲ್ದಾರು ನಮಗೆ ನೋಡ್ಬೇಕಲ್ರಿ ಅವ್ರು. ಇದು ಹೆಂಗಿರ್ತದಮ್ಮ ಅಂದ್ರೆ ನಿಮ್ಗೊಂದು ಕಾರ್ಡ್ ಕೊಡ್ತೇವೆ, ಆ ಕಾರ್ಡ್ ನೋಡ್ತೀಕಿ ಕಂಪಲ್ಸರಿ ನೋಡ್ತಾರ. ನೋಡಿಲ್ಲ ಅನ್ಕೋರಿ, ನಿಮ್ಮ ಕಾರ್ಡ್ ಕೊಟ್ಟಿಲ್ಲ ಅನ್ಕೋರಿ, ಈ ಪಾಸ್ಬುಕ್ ಇರ್ತದಲ್ಲಮ್ಮ, ಈ ಪಾಸ್ಬುಕ್ ಅನ್ನು ತೋರಿಸ್ಕೋಬಹುದು. ಇಲ್ದವರು ಎಲ್ಲ ಕಡೆ SKS ಆಫೀಸ್ ಎಲ್ಲ ಕಡೆ ಅದ, ಕೈ ಚಿತ್ತಪುರ್ನಲ್ಲೇ ಅದ, ಗುಲ್ಬರ್ಗದಾಗ ಅದ, ಜೇವರ್ಗಿನಲ್ಲೇ ಅದ, ನೀವು ಎಕ್ಕಡೆ ಹೋದ್ರು ಬಿ ಈ SKS ಆಫೀಸ್ ಇರ್ತದ. ನಿಮ್ಗೆ ಹಿಂದ್ಗಡೆ ಕಡೆ ಈ ಕಡೆ ಫೋನ್ ನಂಬರ್ಸ್ ಬಿ ಇರ್ತಾವ, ಈ ನಂಬರ್ಗೆ ನೀವು ಫೋನ್ ಮಾಡಿರ ಅನ್ಕೋರಿ, ನೀವು ಯಾವ ಹಾಸ್ಪಿಟಲ್ದಾಗ ಇದ್ರೂ ಅದು ನಮ್ಮ ಫೋನ್ದಾಗ ತಿಳಿಸ್ಬೇಕು. ಒಂದು ನಾವು ಎಕ್ಕಡಿದ್ರು ಬಿ ಒಂದು ತಾಸ್ನಲ್ಲಿ ನಿಮ್ಮಲ್ಲಿ ಬರ್ತೇವೆ. ನಮ್ಮ ಚಿತ್ತಾಪುರದೊಳಗೆ ಆದರೆ ನಾವು ಇನ್ಸೂರೆನ್ಸ್ ಮಾಡಿಸ್ತೇವೆ, ಇಲ್ಲಾಂದ್ರೆ ಬೇರೆ ಕಡೆ ಆದ್ರೆ ಮಾಡಿಸಲ್ರಿ. ನಾವು ಚಿತ್ತಾಪುರದಲ್ಲಿ ತೋರಿಸಿದ ಮೇಲೆ ಆ ಡಾಕ್ಟರ್ ಹೇಳ್ತಾರೆ, ಬೇರೆ ಡಾಕ್ಟರ್ ಹೆಸರು ಬರೆದು ಕೊಡ್ತಾರೆ, ಆ ಕಡೆ ಹೋಗ್ರಮ್ಮ ಗುಲ್ಬರ್ಗ ಅಂತ. ಹೋಯ್ತಿರೇ ಇಲ್ಲ ಅಂದ್ರೆ ನಾವು ಚಿತ್ತಾಪುರದಾಗೆ ತೋರಿಸ್ರಿ ಡಾಕ್ಟರು, ನಾವರ ಹೋಗಂಗಿಲ್ಲ. ಹೋಯ್ತಿರಲ್ಲ, ಅದೇ ಅದು ಪೈಲನೇ ಟ್ರೀಟ್ಮೆಂಟು ಸರಿಯಾಗಿ ತಗೋಬೇಕಂತ ಹೇಳಿ ನಾವು ಪೈಲನೆ ಸರಿಯಾದ ಡಾಕ್ಟರ್ ಹೆಸರುಗಳು ಲಿಸ್ಟ್ಗಳು ತಗೊಂಡು ಬರಿತಾ ಇದ್ದೇವೆ, ಇದೆಲ್ಲ ಮಾಡ್ತಾ ಇದ್ದೇವೆ. ಆ ಥರ ಇರ್ತದೆ. ಅಷ್ಟೇ ಆದರೆ ನಾ ಈ ಕಡೆ ಇರ್ತೀನಿ, ಇಲ್ಲ ಟ್ರೀಟ್ಮೆಂಟ್ ಬೇಕು ಮನೆಗೆ ಬಂದು ಮಾಡಂದ್ರೆ ಮಾಡಂಗಿಲ್ಲಲ್ಲ, ಯಾರನ್ನು ಮಾಡಲ್ರು. ಪೈಸೆ ಭರ್ನಾ ಬೋಲಿ ನೀ ಆರ ದಿನ ಮೇ ತೋ ಕಿತ್ನೆ ಭರ್ನಾ ಲೋಗನ್ ಸಬ್ಬರ್ ಜ್ಯಾದ ಹಾಸ್ಯ ಬೋಲಿನಾಗೆ ಕುಚ್ ಕಮ್ ಅಗರ್ ಆಯ್ತೋ ಕಾರ್ಡ್ ಲೇ ಸಕ್ತಿ ಮಲ್ಕ. ಇದು ಭಾಳ ಕಡಿಮೆ ಇರ್ತದ್ರಿ, ಸ್ವಲ್ಪ ದುಡ್ಡು ಕಟ್ಟದಿರ್ತದ, ಸ್ವಲ್ಪ ಹೆಚ್ಚು ನಿಮ್ಗ ಪ್ರೀಮಿಯಂ ಸ್ವಲ್ಪ ಕಟ್ಟದಿರ್ತದ, ನಿಮ್ಗೆ ಕವರೇಜ್ ಹೆಚ್ಚಿರ್ತದ. ಒಂದೇನಂದ್ರೆ ಯಾವ್ದನ ದವಾಖಾನಿಗೆ ಹೋದ್ರು ಎಕಡಾದ್ರೂ ಹೋದ್ರು 2-3 ಸಾವಿರ ಕಂಪಲ್ಸರಿ ಬೇಕಾಯ್ತದ, ಅದ ಇಲ್ಲ ಅಷ್ಟಕ್ಕಿನ್ನ ಕಡಿಮೆ ಆಗಂಗಿಲ್ಲ. ಎಲ್ಲ ಟೆಸ್ಟ್ಗಳು ಮಾಡಿ ಜೂಕ್ ತಿಪ್ಪಲ್ ತಿಪ್ಪಲ್ ಮಾಡಿ ಚಂದ ಮಾಡಿ ಕಳಿಸ್ತಾರ, ಅದ ಇಲ್ಲ. ಪೈಲ ತಿಪ್ಪಲ್ ಆಯ್ತ ಸೂದಿಗಳು ಕುಚ್ಚು, ಅದು ಕುಚ್ಚು ಇದು ಕುಚ್ಚು, ಆಮೇಲೆ 3,000-4,000 ಆಗಿರ್ಮೇಲೆ ಕಳಿಸ್ತಾರ. ನೀವು ಕಟ್ಟದೆ ಏನಂದ್ರೆ 500 ರೂಪಾಯಿ ಇರ್ತದ, 500 ರೂಪಾಯಿನು ಒಂದೇ ಸಲ ಕಟ್ಟಂಗಿಲ್ಲ, ವಾರ ವಾರ ಸ್ವಲ್ಪ ಸ್ವಲ್ಪ ಕಟ್ತೀರಿ. ಅದಕ್ಕಿನ್ನ ಹೆಚ್ಚು 3,000 ಅಂದ್ರೆ ನೋಡ್ರಿ, 2,500 ರೂಪಾಯಿ ನಿಮ್ಗೆ ಬಂದಿನ್ಗತೇನೆ ಅಲ್ಲ, ಒಂದು ಮಾತಲ್ಲತ್ತಿದ್ದೀನಿ. ಅದೇ ಅಲ್ಲ 20,000 ತನಕ ಕವರ್ ಆಯ್ತದ ನಿಮ್ಗೆ. ಏಕ್ ಹಫ್ತ ಹಮಾರಿ ಕನ್ ಪೈಸೆ ನೈರಾಯ್ ತೋ ದೂಸರ ಹಫ್ತ ಹಮ್ ಉಸ್ಕ 10 ರೂಪಾಯಿ ಡಬಲ್ ಬಾಂಧೆ ತೋ ಚಲ್ತಾ. ನಿಮ್ಗೂ ತರಸ್ ಆಗಬಾರ್ದು, ಒಂದೇ ಸಾರಿ ಕಟ್ಟರು ಬಿ 500 ರೂಪಾಯಿ ಒಂದೇ ಸಾರಿ ಕಟ್ಟರು ಈಸಿ ಇರ್ತದ, ಕಟ್ಗೆ ಒಂದೇ ಸಾರಿ ಕಟ್ಟಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ಜಡ ಆಯ್ತದ. ಈಗಿಲ್ಲ ನಾಳಿಗೆ ನಾಳಿಗೆ ಅನ್ಕೊಂತ ಹೋಗಿದ್ದೇವೆ ಅನ್ಕೋರಿ, 100 ರೂಪಾಯಿ ಆಯ್ತವ, 10 ರೂಪಾಯಿ ಆದ್ರೂ ನಿಮಗೂ ಕಾಣಿಸಲ್ದು. ನಿಮ್ಮಲ್ಲಿ ಇಲ್ಲ ಅನ್ಕೋರಮ್ಮ, ಬೇರೆಯವ್ರು ನೀವು 2-2 ರೂಪಾಯಿ ಹಾಕ್ರು ಬಿ ನಿಮ್ಮ ಕಂತು ಮುಟ್ಟೈತದ. ಹಂಗೆ ವಿಚಾರ ಮಾಡ್ಕೊ, ಸಣ್ಣ ಸಣ್ಣ ದುಡ್ಡು ಕಟ್ಟರು ನಿಮ್ಗೆ ಈಸಿ ಆಯ್ತು ಅಂತ ಉದ್ದೇಶದಿಂದ ಹಿಂಗೆ ಹಿಂಗೆ ಅನ್ಕೊಲತ್ತೇವೆ. ಒಂದ್ಸರಿ ಬಿ ಕಟ್ಟಬೋದು, ಹಿಂಗೆ ಹಿಂಗೆ ಮಾಡ್ಬೋದಮ್ಮ. ಡಿಲೆವರಿ ಅಗರ್ ನಾರ್ಮಲ್ ನೈ ಹುಯಿ ತೋ ಸಿಜರಿಂಗ್ಸೆ ಅಗರ್ ಕರೆ ತೋ ಆಪ್ ಲೋಗೋಂಕೆ ದವಾಖಾನೆ ಹೋ ಸಕ್ತೆ.